ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್. ಮನೆ ಎಂದ ಮೇಲೆ ಪ್ರತಿ ವಸ್ತು ಖಾಲಿ ಆಗೇ ಆಗುತ್ತದೆ. ಖಾಲಿ ಆಗಲೇಬಾರದು ಎನ್ನುವ ನಿಯಮಗಳು ಇಲ್ಲ. ನಾವು ವಸ್ತುಗಳನ್ನು ತರ್ತಾ ಇರ್ತೇವೆ, ವಸ್ತುಗಳು ಖಾಲಿ ಆಗುತ್ತಾ ಇರ್ತವೆ. ಆದರೆ ಕೆಲವು ಮುಖ್ಯವಾದ ವಸ್ತುಗಳು ಮನೆಯಲ್ಲಿ ಖಾಲಿ ಆಗಬಾರದು, ಮನೆಯಲ್ಲಿ ಖಾಲಿ ಆಗಿದೆ ಎಂದು ಕೂಡ ಹೇಳಬಾರದು ಎಂದು ಹೇಳುತ್ತಾರೆ. ಇದರ ಜೊತೆಗೆ ಮನೆಯಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಮತ್ತು ಯಾವ ವಾರ ಮಾಡಬೇಕು, ಕಲಶ ಪ್ರತಿಷ್ಠಾಪನೆ ಮಾಡುವಾಗ ಯಾವ ವಸ್ತುವನ್ನು ಕಲಶಕ್ಕೆ ಹಾಕಿದರೆ ಸದಾ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾರೆ ಎನ್ನುವ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲಿ ಕಲಶವನ್ನು ಇಡುತ್ತೀರಾ ಅಲ್ವಾ? ಒಬ್ಬರು ಕಾಯಿ ಇಟ್ಟು ಕಲಶ ಇಡುತ್ತಾರೆ, ಆದರೆ ಕೆಲವರು ಬರೀ ಎಲೆಯನ್ನು ಇಟ್ಟು ಕಲಶ ಇಡುತ್ತಾರೆ. ಅವರವರ ಮನೆಯಲ್ಲಿ ಹಿರಿಯರು ಹೇಗೆ ನಡೆಸಿಕೊಂಡು ಬಂದಿರುತ್ತಾರೋ ಆ ಪದ್ಧತಿಯನ್ನು ರೂಢಿಸಿಕೊಂಡಿರುತ್ತಾರೆ. ಕಾಯಿ ಕಳಶವನ್ನು ಇಡುವವರು ಈ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಕಳಶಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ. ಸೋ ಹಾಗಾಗಿ ಕಳಶಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ಇರುವ ನೀರು ಯಾವಾಗಲೂ ತುಂಬಿ ಇರಬೇಕು, ಎಂದೂ ಆ ಕಾಯಲ್ಲಿ ನೀರು ಕಡಿಮೆ ಆಗಬಾರದು. ಈ ವಿಷಯದಲ್ಲಿ ಕಳಶ ಇಡುವವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಕಳಶವನ್ನು ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಅಥವಾ ಮನೆ ದೇವರ ವಾರದ ದಿನ ಪ್ರತಿಷ್ಠಾಪನೆ ಮಾಡಬಹುದು. ಆದರೆ ಪ್ರತಿದಿನ ಚೇಂಜ್ ಮಾಡಬಾರದು. ವಾರಕ್ಕೆ ಒಂದು ಸಾರಿ ಅಂದರೆ ಶುಕ್ರವಾರ ಆಗಲಿ ಅಥವಾ 15 ದಿನಗಳಿಗೊಮ್ಮೆ ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಆಗಲಿ ಅಥವಾ ಮನೆ ದೇವರ ವಾರದ ದಿನ ಆಗಲಿ ಪ್ರತಿಷ್ಠಾಪನೆ ಮಾಡಬಹುದು. ಆದರೆ ಕಳಶದಲ್ಲಿ ಎಲೆ ಒಣಗಿ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಒಂದು ವೇಳೆ ಕಳಶದಲ್ಲಿ ಎಲೆ ಒಣಗಿ ಹೋದರೆ ಅದೇ ಕಳಶದ ನೀರಿಗೆ ಎಲೆಯನ್ನು ಇಡುವುದನ್ನು ಮಾಡಬಾರದು. ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕಳಶಕ್ಕೆ ಬೇರೆ ನೀರು ಹಾಕಿ ಬೇರೆ ಕಾಯಿಯನ್ನು ಇಟ್ಟು ಎಲೆಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಕಳಶವನ್ನು ಕ್ಲೀನ್ ಮಾಡಿ ಶುದ್ಧ ನೀರನ್ನು ತುಂಬಿಸಿ 5 ವಿಳ್ಯದೆಲೆ ಅಥವಾ 9 ವಿಳ್ಯದೆಲೆಯನ್ನು, ಅನುಕೂಲ ಇರುವವರು ಮಾವಿನ ಎಲೆಯನ್ನು ಸಹ ಇಡುತ್ತಾರೆ. ಕಳಶದ ನೀರಿಗೆ ಅರಿಶಿನ, ಕುಂಕುಮ ಸ್ವಲ್ಪ, ಅಕ್ಷತೆ ಸ್ವಲ್ಪ, 1 ರೂಪಾಯಿ ಕಾಯಿನನ್ನು ಹಾಕಿ ಒಂದು ಕೆಂಪು ಹೂವನ್ನು ಹಾಕುತ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಓಂ ಶ್ರೀಂ ಶ್ರೀಂ ಲಕ್ಷ್ಮೀ ಭ್ಯೋ ನಮಃ. ಇದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಸ್ತುವನ್ನು ಕಳಶಕ್ಕೆ ಹಾಕುವುದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಯೇ ವಿಷ್ಣು ಪತ್ನಿಯೇ ಚ ಧೀಮಯಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾವುದು ಎಂದರೆ ಗೋಮುತಿ ಚಕ್ರವನ್ನು ಈ ಮಂತ್ರವನ್ನು 8 ಬಾರಿ ಹೇಳುತ್ತಾ ಕಳಶದ ಒಳಗೆ ಹಾಕಿ ಕಾಯನ್ನು ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಬೇಕು. 5 ಗೋಮುತಿ ಚಕ್ರವನ್ನು ಕಳಶಕ್ಕೆ ಇಟ್ಟಿರುವ ಅಕ್ಕಿಯಲ್ಲಿ ಕಳಶದ ಸುತ್ತ ಇಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ. ಕಳಶವನ್ನು ಶುಕ್ರವಾರ ಸಂಜೆ 5:30 ಗಂಟೆಯ ಮೇಲೆ ಗೋಧುಳಿ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀ ಸದಾ ನೆಲೆಸಿರುತ್ತಾರೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ಇರುವಂತಹ ಬಹುಮುಖ್ಯವಾದ ವಸ್ತು ಉಪ್ಪು. ತಾಯಿ ಮಹಾಲಕ್ಷ್ಮಿ ಉದ್ಭವವಾಗಿರುವುದು ಸಮುದ್ರದಿಂದ. ಸೋ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೇ ಸಮಯದಲ್ಲೂ ಕಲ್ಲುಪ್ಪು ಆಗಲಿ ಅಥವಾ ಪುಡಿ ಉಪ್ಪು ಆಗಲಿ ಖಾಲಿ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಇದರಿಂದ ಮನೆಯಲ್ಲಿ ಹಣಕಾಸಿನ ಕೊರತೆ ಬರುವುದಿಲ್ಲ. ಇನ್ನೊಂದು ಮುಖ್ಯವಾದ ವಸ್ತು ಅರಿಶಿನ. ಅರಿಶಿನ ಖಾಲಿ ಆಗಿದೆ ಎಂದು ಹೇಳಬಾರದು, ಖಾಲಿ ಸಹ ಆಗಬಾರದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಸ್ತು ಅಕ್ಕಿ. ಮನೆಯಲ್ಲಿ ಯಾವಾಗಲೂ ಅಕ್ಕಿ ತುಂಬಿ ಇಟ್ಟಿರಬೇಕು. ಅಕ್ಕಿ ಡಬ್ಬದಲ್ಲಿ ಪೂರ್ತಿಯಾಗಿ ಅಕ್ಕಿ ಖಾಲಿ ಆಗಬಾರದು. ಕೆಲವೊಂದು ಸಮಯದಲ್ಲಿ ಖಾಲಿ ಆದರೂ ಒಂದು 4 ಕಾಳನ್ನು ಆದರೂ ಡಬ್ಬದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ನಂತರ ಅಕ್ಕಿಯನ್ನು ತಂದು ತುಂಬಬೇಕು. ಆದರೆ ಯಾವಾಗಲೂ ಅಷ್ಟೇ, ಖಾಲಿ ಬಿಡಬಾರದು. ಈ ಬೇಸಿಕ್ ವಸ್ತುಗಳು ತುಂಬಿದ ಹಾಗೆ ಇದ್ದರೆ ಮನೆಯು ಕೂಡ ತುಂಬಿದ ಹಾಗೆ ಇರುತ್ತದೆ ಎಂದು ಹೇಳುತ್ತಾರೆ. ಸೋ ಹಾಗಾಗಿ ನೆನಪಿರಲಿ, ಈ ರೀತಿಯಾಗಿ ಕಳಶ ಪ್ರತಿಷ್ಠಾಪನೆ ಮತ್ತು ಮನೆಯಲ್ಲಿ ಬೇಸಿಕ್ ವಸ್ತುಗಳು ಖಾಲಿ ಆಗದೇ ಇರುವ ಹಾಗೆ ನೋಡಿಕೊಂಡರೆ ಸಾಕು, ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರುತ್ತಾಳೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ.
ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.